ಒಂದಷ್ಟು ವಿಚಾರಗಳನ್ನು ಈಗಾಗಲೇ ಎರಡು ಮಂದಿ ಅತಿಥಿಗಳು ನಿಮ್ಮ ಮುಂದಿಟ್ಟಿದ್ದಾರೆ. ಇದರಿಂದ ನಾನೊಂದು ಇತ್ಯರ್ಥಕ್ಕೆ ಬಂದುಬಿಟ್ಟಿದ್ದೇನೆ. ಇಸ್ಲಾಂ ಎನ್ನುವಂಥದ್ದು ಧರ್ಮ ಅಲ್ಲ, ಅದು ಮತವಲ್ಲ, ಅದು ಸಂಸ್ಕೃತಿ ಅಲ್ಲ, ಅದು ಸಭ್ಯತೆ ಅಲ್ಲ, ಅದು ಸಂಸ್ಕಾರ ಅಲ್ಲ, ಅದೊಂದು ಮಾನವೀಯತೆ ಅಲ್ಲ, ಅದೊಂದು ಕ್ರೌರ್ಯ, ಅದೊಂದು ಅಮಾನುಷತೆ, ಅದೊಂದು ಅತ್ಯಾಚಾರ, ಒಂದು ಲೂಟಿಗೋರರ ತಂಡ, ಕಾಮುಕರ ಗ್ಯಾಂಗ್. ಅದನ್ನು ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ನನಗೆ ಅನಿಸ್ತಾ ಇದೆ. ಅವರೆಲ್ಲ ಚಟುವಟಿಕೆಗಳು ಮುಂಚೂಣಿಗೆ ಬಂದಾಗ ಅದನ್ನು ನಾವು ಗಮನಿಸಿದಾಗ ನಮಗೆ ಅರ್ಥ ಆಗುವಂಥದ್ದು ಅಂತ ನಾನು ಭಾವಿಸ್ತೇನೆ. ಇನ್ನು ಲವ್ ಜಿಹಾದಿನ ಬಗ್ಗೆ ಹಿಂದೂ ಹೆಣ್ಮಕ್ಕಳು ಕ್ರಿಶ್ಚಿಯನ್ ಹೆಣ್ಮಕ್ಕಳ ಬಗ್ಗೆ ಅವರು ಯೋಚನೆ ಮಾಡೋದು ದೊಡ್ಡ ಸಂಗತಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀವೆಲ್ಲ ಅನೇಕರು ಬಿಳಿ ಬಟ್ಟೆ ಹಾಕಿದ್ದೀರಿ, ಬಿಳಿ ಬಟ್ಟೆ ಬಿಸಿಲನ್ನು ವಾಪಸ್ ರಿವರ್ಸ್ ಹೊಡೆಯುತ್ತದೆ. ಆ ಬಿಳಿ ಬಟ್ಟೆ ಹಾಕಿದವನ ದೇಹದ ಒಳಗೆ ಬಿಸಿ ಹೋಗುವುದು ಕಡಿಮೆ, ಕಪ್ಪು ಬಟ್ಟೆ ಹಾಕಿದವನನ್ನು ಆ ಬಿಸಿ ಇದೆಯಲ್ಲ ಶಾಖ ಅದು ಒಳಗೆ ಎಳ್ಕೊಳ್ತದೆ. ದಿನಪೂರ್ತಿ ಕಪ್ಪು ಬಟ್ಟೆಯನ್ನು ಮುಸುಕಿ ಹಾಕಿಕೊಂಡು ನನಗೆ ಜನ್ಮ ಕೊಟ್ಟ ತಾಯಿಯನ್ನು, ನನಗೆ ಸಂಗಾತಿಯಾಗಿರತಕ್ಕಂಥ ಹೆಂಡತಿಯನ್ನು, ನನಗೆ ಪ್ರೀತಿ ತೋರಿಸಿದಂಥ ತಂಗಿಯನ್ನು, ನನ್ನ ಮನೆಯ ಸೊಸೆಯನ್ನು, ನನ್ನ ಮನೆಯ ಮಗಳನ್ನು ಈ ರೀತಿಯಾಗಿ ಚಿತ್ರಹಿಂಸೆ ಮಾಡಿ ದಿನನಿತ್ಯ ಅವಳು ಅದರ ಅಡಿಯಲ್ಲಿ ಆ ಕಪ್ಪು ಬಟ್ಟೆಯ ಅಡಿಯಲ್ಲಿ ಕೊಳೆಯುವ ಹಾಗೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ ಬಾಕಿದ್ದ ಸಮಾಜದ ಹಿಂದೂ ಹೆಣ್ಮಕ್ಕಳನ್ನು ಹೇಗೆ ಕಂಡಾನು ಯೋಚನೆ ಮಾಡಿ. ನನ್ನ ಮನೆಯಲ್ಲಿ ನನಗೆ ಅನ್ನ ಹಾಕುವಂತಹ ಹೆಣ್ಮಗಳನ್ನು, ನನಗೆ ಸಂಗಾತಿಯಾಗಿರತಕ್ಕಂತಹ ಹೆಣ್ಮಗಳನ್ನು, ನಾನು ಜನ್ಮ ಕೊಟ್ಟಂತಹ ಮಗಳನ್ನು, ನನ್ನ ಒಡ ಹುಟ್ಟಿದಂತಹ ಸಹೋದರಿಯನ್ನು ಚೆನ್ನಾಗಿ ಬದುಕಲಿಕ್ಕೆ ಬಿಡಬಾರದು ಎನ್ನುವಂತಹ ನಿರ್ಧಾರ ಕೈಗೊಂಡಿರತಕ್ಕಂತಹ ಒಂದು ಕ್ರೌರ್ಯದ ಪ್ರತಿಮೂರ್ತಿ ಆ ಗಂಡಸರು. ಅವರು ಹಿಂದೂ ಹೆಣ್ಣುಮಕ್ಕಳನ್ನು, ನಮ್ಮ ಕಡೆ ಇದೆ, ನಾನು ಕಾಸರಗೋಡಿನಲ್ಲಿ ಓದಿದವ, ಅವರು ಮುಸಲ್ಮಾನ ಹೆಣ್ಮಕ್ಕಳನ್ನು ಇಂಜ ಅಂತ ಹೇಳುದು, ನಮ್ಮ ಹೆಣ್ಮಕ್ಕಳನ್ನು ಚರ್ಕ್ ಅಂತ ಹೇಳುದು. ಈ ರೀತಿಯ ಸ್ವಭಾವ ಅವರದ್ದು. ಅಂದರೆ ಅವರಿಗೆ ಸುಂದರವಾದದ್ದನ್ನು ಕಂಡರೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಅದವರ ರಕ್ತದ ಗುಣ. ಅವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಸೋತಿದ್ದೇವೆ ಅಷ್ಟೇ ನನಗೆ ಕಾಣೋದು. ಅದಕ್ಕೆ ಹಿಂದೂ ಸಮಾಜದ ಹಿಂದೂ ಧರ್ಮ ಗ್ರಂಥಗಳನ್ನು ಪಠನೆ ಮಾಡುವುದಕ್ಕಿಂತ ಹೆಚ್ಚು ಮುಸಲ್ಮಾನ ಖುರಾನನ್ನು ಓದಬೇಕು. ಆಗ ಅವರನ್ನು ಹೆಚ್ಚು ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ನಮಗೆಲ್ಲ ಬಿಸಿಲಿದೆ, ವಿಪರೀತ ಬಿಸಿಲಿದೆ, ನನಗೆ ಕಾಣ್ತದೆ ಆ ಬಿಸಿ ಇದೆಯಲ್ಲ, ಅದು ಅಗ್ನಿಜ್ವಾಲೆಯಾಗಿ ಒಳಗೆ ಆಕ್ರೋಶ ಆಗಬೇಕು, ಅದು ಒಳಗೆ ಹೊತ್ತಬೇಕದು. ಈಗ ತಲೆಗೆ ಮಾತ್ರ ಹೊತ್ತಾ ಇದೆ, ತಲೆಗೆ ಬೆನ್ನಿಗೆಲ್ಲ ಬಿಸಿಲಾಗ್ತಾ ಇದೆ. ಈಗ ಅದು ಹೊಟ್ಟೆಯ ಒಳಗೆ ಉಂಟಲ್ಲ, ಹೃದಯದೊಳಗೆ ಅದು ಪ್ರಜ್ವಲಿಸಬೇಕು, ಅಲ್ಲಿ ಉರಿ ತಡಿಲಿಕ್ಕಾಗದೆ ಆಕ್ರೋಶವಾಗಬೇಕು. ಅಪಚಾರ ಮಾಡತಕ್ಕಂಥ, ಆಕ್ರಮಣ ಮಾಡತಕ್ಕಂಥ, ಅತ್ಯಾಚಾರ ಮಾಡತಕ್ಕಂಥ, ಹಿಂದೂ ಸಮಾಜವನ್ನು ಧ್ವಂಸ ಮಾಡಲಿಕ್ಕೆ ಯೋಚನೆ ಮಾಡತಕ್ಕಂಥ ಒಬ್ಬೊಬ್ಬ ಪಾತಕಿಯನ್ನು ಸುಟ್ಟು ಹಾಕಬೇಕದು.